ಎಲ್ರಿಗೂ ನಮಸ್ಕಾರ, ನಾನು ನಯನ. ಈ ಬಾರಿ ಮಲೆನಾಡಿನಲ್ಲಿ ಸುರಿದಿದ್ದು ಬರೀ ಮಳೆಯಲ್ಲ, ಅದು ರಣಮಳೆ. ಕಳೆದ ವರ್ಷ ಅನಾವೃಷ್ಟಿ ಜನರನ್ನ ಕಾಡಿದ್ರೆ ಈ ವರ್ಷ ಅತಿವೃಷ್ಟಿ ಜನರಿಗೆ ಮಾರಕವಾಗುವ ಹಾಗೆ ಕಾಣ್ತಾ ಇದೆ. ಅದರಲ್ಲೂ ಪ್ರಮುಖ ನದಿಗಳು ಮೈದುಂಬಿ ಹರಿತಾ ಇದ್ದು ಪ್ರವಾಹ ಪರಿಸ್ಥಿತಿಯನ್ನೇ ಸೃಷ್ಟಿ ಮಾಡಿವೆ. ಇನ್ನು ಮಧ್ಯ ಕರ್ನಾಟಕ ಭಾಗದ ಜೀವನಾಡಿಯಾಗಿರುವ ಭದ್ರೆ ರೌದ್ರಾವತಾರವನ್ನೇ ತಾಳಿದ್ದಾಳೆ. ಜೂನ್ನಲ್ಲಿ ಬರಿದಾಗಿದ್ದ ಭದ್ರಾ ಡ್ಯಾಂ ಜುಲೈನಲ್ಲಿ ಭರ್ತಿಯಾಗಿ ಈಗಾಗಲೇ ಜಲಾಶಯದಿಂದ ನೀರನ್ನ ಹೊರಬಿಡಲಾಗಿದೆ. ಜಲಾಶಯದಿಂದ ನೀರನ್ನ ಹೊರಬಿಟ್ಟ ಒಂದೇ ದಿನಕ್ಕೆ ಭದ್ರಾವತಿಯಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ. ಭದ್ರಾವತಿಯ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಹಾಗಾದ್ರೆ ಭದ್ರಾ ಜಲಾಶಯದಿಂದ ಎಷ್ಟು ಪ್ರಮಾಣದಲ್ಲಿ ನೀರನ್ನ ಹೊರಬಿಡಲಾಗಿದೆ, ಇದರಿಂದ ಭದ್ರಾವತಿಯಲ್ಲಿ ಆಗಿರುವ ಅವಘಡಗಳು ಏನು, ಮಳೆ ಮತ್ತಷ್ಟು ಜಾಸ್ತಿಯಾದ್ರೆ ಮುಂದೆ ಅನಾಹುತ ಕಾದಿದ್ಯಾ, ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ. ಈ ಬಾರಿ ಮಲೆನಾಡಿನಲ್ಲಿ ಸುರಿದಿರುವ ಮಳೆಗೆ ಭಾರಿ ಅನಾಹುತಗಳೇ ಸಂಭವಿಸಿವೆ. ಕೆಲವು ಕಡೆ ಗುಡ್ಡ ಕುಸಿದಿದ್ರೆ ಇನ್ನೂ ಕೆಲವು ಕಡೆ ಮನೆಗಳೇ ಧರೆಗೆ ಉರುಳಿವೆ. ಇನ್ನು ಮಲೆನಾಡಿನ ಪ್ರಮುಖ ನದಿಗಳು ಮೈದುಂಬಿ ಹರಿತಾ ಇದ್ದು ಪ್ರವಾಹ ತಂದೊಡ್ಡಿವೆ. ಎಸ್, ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿರುವ ವರಾಹ ಪರ್ವತದ ಗಂಗಾ ಮೂಲದಲ್ಲಿ ಉಗಮಿಸುವ ಭದ್ರಾ ನದಿ ಈ ಬಾರಿ ಸುರಿದ ಭಾರಿ ಮಳೆಗೆ ತುಂಬಿ ಹರಿತಾ ಇದ್ದು ಭದ್ರಾ ಜಲಾಶಯಕ್ಕೆ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬಂದಿದೆ. ಕಳೆದ ಬಾರಿ ಮಳೆ ಬಾರದೆ ನೀರಿಗಾಗಿ ಹಾಹಾಕಾರ ಎದ್ದಿತ್ತು. ಈ ಬಾರಿ ಹಾಗಾಗಬಾರದು ಅಂತ ರೈತರು ಜನಸಾಮಾನ್ಯರು ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಅದರ ಫಲವೋ ಏನು, ಕಳೆದ ಒಂದು ತಿಂಗಳಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿದೆ. ಇದರ ಪರಿಣಾಮ ಜಲಾಶಯಕ್ಕೆ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬಂದಿದೆ. ಎಸ್, ಕಳೆದ ಒಂದು ತಿಂಗಳ ಹಿಂದೆ ಭದ್ರಾ ಜಲಾಶಯದಲ್ಲಿ ಇದ್ದಿದ್ದು ಕೇವಲ 115 ಅಡಿ ನೀರು ಮಾತ್ರ. 2-3 ಅಡಿ ನೀರು ಕಡಿಮೆ ಆಗಿದ್ರೆ ಡೆಡ್ ಸ್ಟೋರೇಜ್ಗೆ ತಲುಪ್ತಾ ಇತ್ತು. ಆದ್ರೆ ಕಳೆದ ಒಂದು ತಿಂಗಳಿನಿಂದ ಸುರಿದ ಭಾರಿ ಮಳೆಗೆ ಭದ್ರಾ ಜಲಾಶಯ ಭರ್ತಿಯಾಗಿದೆ. ಅಷ್ಟಕ್ಕೂ ಭದ್ರಾ ಜಲಾಶಯದ ಗರಿಷ್ಠ ಮಟ್ಟ 186 ಅಡಿ. ಈಗಾಗಲೇ ಜಲಾಶಯ ಭರ್ತಿಯಾಗಿದೆ. ಆದ್ರೆ ಒಂದು ತಿಂಗಳಿನಲ್ಲಿ ಜಲಾಶಯಕ್ಕೆ ಹರಿದು ಬಂದಿರುವ ನೀರಿನ ಪ್ರಮಾಣ ಬರೋಬ್ಬರಿ 70 ಅಡಿ ನೀರು. ಈ ಹಿನ್ನೆಲೆ ಜಲಾಶಯ ಭರ್ತಿಯಾಗಿದ್ದು ಜಲಾಶಯದಿಂದ ನೀರನ್ನ ಹೊರಬಿಡ್ಲಾಗ್ತಾ ಇದೆ. ಇದರ ನೇರ ಪರಿಣಾಮ ಆಗಿರುವಂತದ್ದು ಭದ್ರಾವತಿಯ ಮೇಲೆ. ಎಸ್, ಭದ್ರಾ ದಂಡೆಯ ಮೇಲೆ ಇರುವುದರಿಂದಲೇ ಭದ್ರಾವತಿ ಎನ್ನುವ ಪದನಾಮವನ್ನ ಹೊತ್ತಿರುವಂತಹ ಭದ್ರಾವತಿ ನಗರಕ್ಕೆ ಈಗ ಭದ್ರೆ ಕಂಟಕವಾಗಿ ಪರಿಣಮಿಸಿದ್ದಾಳೆ. ಜಲಾಶಯದಿಂದ ಬರೋಬ್ಬರಿ 62,000 ಕ್ಯುಸೆಕ್ ನೀರನ್ನ ಹೊರಬಿಡ್ತಾ ಇರೋದ್ರಿಂದ ಭದ್ರಾವತಿಯ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಭದ್ರಾವತಿಯಲ್ಲಿ ಪ್ರವಾಹ ಪರಿಸ್ಥಿತಿ ಬಂದೊದಗಿದೆ. ಭದ್ರಾವತಿ ನಗರದ ಹೃದಯ ಭಾಗದಲ್ಲಿ ಹರಿಯುವ ಭದ್ರಾ ನದಿ ಭಾರಿ ಪ್ರವಾಹವನ್ನೇ ಸೃಷ್ಟಿಸಿದೆ. ಭದ್ರಾ ಜಲಾಶಯದಿಂದ ನೀರನ್ನ ಬಿಟ್ಟ ಒಂದೇ ದಿನಕ್ಕೆ ಭದ್ರಾವತಿಯ ಹೊಸ ಸೇತುವೆ ಮುಳುಗಡೆಯಾಗಿದ್ದು ಸುತ್ತಮುತ್ತಲಿನ ಮನೆಗಳಿಗೆ ನೀರು ನುಗ್ಗಿದೆ. ಸೇತುವೆ ಮುಳುಗಡೆಯಾಗಿರೋದ್ರಿಂದ ಸಂಚಾರವನ್ನ ಕೂಡ ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗಿದೆ. ಎಸ್, ಭದ್ರಾ ಜಲಾಶಯದಿಂದ ಸದ್ಯ ಬರೋಬ್ಬರಿ 60,000 ಕ್ಯುಸೆಕ್ ನೀರನ್ನ ಹೊರಬಿಡ್ಲಾಗ್ತಾ ಇದೆ. ಈ ಜಲಾಶಯದಿಂದ 60,000 ಕ್ಯುಸೆಕ್ ಅನ್ನ ನೀರು ಬಿಡ್ತಾ ಇದ್ದಾರೆ ಅಂದ್ರೆ ಇದು ನಿಜಕ್ಕೂ ಮಹಾ ಅವಘಡಗಳಿಗೆ ಕಾರಣವಾಗುವುದರಲ್ಲಿ ಅನುಮಾನವೇ ಇಲ್ಲ. 2019 ಪರಿಸ್ಥಿತಿ ಬಂದೊದಗಿಸುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಇನ್ನು ಭದ್ರಾವತಿ ನಗರದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಸಂಗಮೇಶ್ವರ ದೇವಸ್ಥಾನ ಜಲಾವೃತವಾಗಿದೆ. ಇನ್ನು ಹೊಸ ಸೇತುವೆ ಕತೆ ಅಂತೂ ಕೇಳೋದೇ ಬೇಡ. ಭದ್ರಾ ಡ್ಯಾಂನಿಂದ ನೀರು ಬಿಡ್ತಾ ಇದ್ದಂತೆ ಸೇತುವೆ ಮೇಲೆ ನೀರು ಹರಿದಿದೆ. ಹಾಗಾಗಿಯೇ ಹೊಸ ಸೇತುವೆಯನ್ನ ಮುಳುಗು ಸೇತುವೆ ಅಂತ ಕರೀತಾರೆ. ಇಲ್ಲಿ ಸೇತುವೆ ಮುಳುಗುವುದಕ್ಕೆ ಪ್ರಮುಖ ಕಾರಣ ವಿವೇಚನಾ ರಹಿತ ಕಾಮಗಾರಿ ಅಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಹೊಸ ಭದ್ರಾವತಿ ಮತ್ತು ಹಳೆ ಭದ್ರಾವತಿ ಭಾಗವನ್ನ ಸಂಪರ್ಕ ಮಾಡುವುದಕ್ಕೆ ಇರುವಂತಹ ಪ್ರಮುಖ ಕೊಂಡಿ ಈ ಹೊಸ ಸೇತುವೆ. ಈ ಸೇತುವೆಯನ್ನ ನಿರ್ಮಾಣ ಮಾಡಿರುವುದು ಕೂಡ ಇತ್ತೀಚಿನ ದಿನಗಳಲ್ಲಿ. ಆದ್ರೆ ಅದಕ್ಕಿಂತ ಮುಂಚೆ ಹಳೆ ಸೇತುವೆ ಇತ್ತು. ಈಗಲೂ ಕೂಡ ಆ ಸೇತುವೆಯಲ್ಲಿ ವಾಹನ ಸಂಚಾರ ಮಾಡ್ತಾ ಇದ್ದಾವೆ. ಇಲ್ಲಿ ಒಂದು ವಿಚಿತ್ರ ಏನು ಅಂದ್ರೆ, ಹಳೆ ಸೇತುವೆ ಮುಳುಗಡೆಯಾಗುವುದಿಲ್ಲ, ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ನಿರ್ಮಾಣ ಮಾಡಿರುವಂತಹ ಹೊಸ ಸೇತುವೆ ಮುಳುಗಡೆಯಾಗುತ್ತೆ. ಇದರಲ್ಲೇ ನಾವು ಲೆಕ್ಕ ಹಾಕ್ಬೇಕು, ಕನಿಷ್ಠ ಹಳೆ ಸೇತುವೆ ಮಟ್ಟಿಗಾದ್ರೂ, ಆ ಎತ್ತರದ ಮಟ್ಟಿಗಾದ್ರೂ ಹೊಸ ಸೇತುವೆಯನ್ನ ನಿರ್ಮಾಣ ಮಾಡಬೇಕು ಅಲ್ವಾ? ಈ ಪರಿಜ್ಞಾನ ಕೂಡ ಅಧಿಕಾರಿಗಳಿಗೆ ಇಲ್ಲದಿರುವಂತದ್ದು ವಿಪರ್ಯಾಸ. ಇದರ ಪರಿಣಾಮ ಪ್ರತಿ ಸಾರಿ ಮಳೆ ಬಂದಾಗ, ಭದ್ರಾ ಡ್ಯಾಂ ಭರ್ತಿಯಾದಾಗ ಹೊಸ ಸೇತುವೆ ಮೇಲೆ ನೀರು ಹರಿಯುತ್ತೆ. ಸದ್ಯ ಈ ವರ್ಷವೂ ಕೂಡ ಹೊಸ ಸೇತುವೆ ಮೇಲೆ ನೀರು ಹರಿತಾ ಇದ್ದು ಭದ್ರಾ ನದಿ ತೀರದ ಪ್ರದೇಶಗಳಿಗೆ ನೀರು ನುಗ್ಗಿದೆ. ಈ ಹಿನ್ನೆಲೆ ಜನರನ್ನ ಕಾಳಜಿ ಕೇಂದ್ರಕ್ಕೆ ಕಳುಹಿಸಲಾಗಿದೆ. ಇನ್ನು ರಸ್ತೆಯ ಎರಡೂ ಕಡೆ ಬ್ಯಾರಿಕೇಡ್ಗಳನ್ನ ಹಾಕಿ ಪೊಲೀಸರು ನಿರ್ಬಂಧ ವಿಧಿಸಿದ್ದಾರೆ. ಮುಳುಗಿರುವಂತಹ ಸೇತುವೆ ಪಕ್ಕದ ಅಂಬೇಡ್ಕರ್ ಕಾಲೋನಿಗೆ ನಿರ್ಮಿಸಿರುವಂತಹ ತಡೆಗೋಡೆಗಳಿಂದ ತಡೆಯಲಾಗದೆ ಮನೆಗಳಿಗೆ ನೀರು ನುಗ್ಗಿದೆ. ಇದರಿಂದ ಬೆಲೆ ಬಾಳುವ ವಸ್ತುಗಳಿಗೂ ಹಾನಿಯಾಗಿದೆ.
ಇನ್ನು ಬಿಎಚ್ ರಸ್ತೆಯ ಶಿವಶಂಕರಯ್ಯ ಪೆಟ್ರೋಲ್ ಬಂಕ್ ಮತ್ತು ಮುಖ್ಯ ರಸ್ತೆಗೆ ನೀರು ಹರಿದು ವಾಹನ ಸಂಚಾರಕ್ಕೂ ಅಡಚಣೆಯಾಗಿರುವಂತಹ ಘಟನೆ ಕೂಡ ನಡೆದಿದೆ. ಇನ್ನು ನದಿ ತೀರದ ಗೌಳಿಗರ ಬೀದಿ, ಮೀನು ಮಾರುಕಟ್ಟೆ, ಚಾಮೇಗೌಡ ಏರಿಯಾ, ತರೀಕೆರೆ ರಸ್ತೆಯ ಯಕೀಶ ಕಾಲೋನಿ, ಗುಂಡೂರಾವ್ ಶೆಡ್, ಕವಲುಕುಂದಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಇಲ್ಲಿ ಇನ್ನೊಂದು ವಿಚಾರ ಏನು ಅಂದ್ರೆ, ಭದ್ರಾ ಡ್ಯಾಂ ಭರ್ತಿಯಾಗುವುದು ಮೊದಲ ಬಾರಿಯಲ್ಲ. ಭದ್ರಾ ಜಲಾಶಯದ ಇತಿಹಾಸದಲ್ಲಿ 36 ಬಾರಿ ಭದ್ರಾ ಜಲಾಶಯ ಭರ್ತಿಯಾಗಿದೆ. ಅಷ್ಟು ಬಾರಿಯೂ ಭದ್ರಾವತಿ ಭಾಗದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಕವಲುಕುಂದಿ ತಗ್ಗು ಪ್ರದೇಶಕ್ಕೆ ಪ್ರತಿ ಬಾರಿ ಮಳೆ ನೀರು ನುಗ್ಗುತ್ತೆ. ಹಾಗಾಗಿ ಇಲ್ಲಿರುವ 35 ಕುಟುಂಬಗಳಿಗೆ ಪರ್ಯಾಯ ಮನೆ ನಿರ್ಮಿಸಿ ಕೊಡ್ತೇವೆ ಅಂತ ಕಳೆದ 8 ವರ್ಷಗಳಿಂದ ಭರವಸೆಯನ್ನ ಕೊಡ್ತಾನೇ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಆ ಭರವಸೆ ಸಾಕಾರಗೊಂಡಿಲ್ಲ. ಹಾಗಾಗಿ ಪ್ರವಾಹ ಬಂದಾಗಲೆಲ್ಲ ಇಲ್ಲಿರುವ ಜನರಿಗೆ ಕಾಳಜಿ ಕೇಂದ್ರವೇ ಆಸರಿಯಾಗಿದೆ. ಸದ್ಯ ಭದ್ರಾವತಿಯ ಅಪ್ಪರ ಹುತ್ತಾದ ಒಕ್ಕಲಿಗರ ಸಂಘದಲ್ಲಿ ತೆರೆದಿರುವಂತಹ ಕಾಳಜಿ ಕೇಂದ್ರಕ್ಕೆ ಹಾಗೂ ಯಕೀಶ್ ಕಾಲೋನಿ ಮತ್ತು ಗುಂಡೂರಾವ್ ಶೆಡ್ ನಿವಾಸಿಗಳಿಗೆ ವಳ್ಳುವರ್ ಕಲ್ಯಾಣ ಮಂಟಪದ ಕಾಳಜಿ ಕೇಂದ್ರದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಕೋಡಿಹಳ್ಳಿ ರಸ್ತೆಯ ದೈವಜ್ಞ ಕಲ್ಯಾಣ ಮಂಟಪ ಮತ್ತು ಗುಂಡೂರಾವ್ ಶೆಡ್ ಸುತ್ತಮುತ್ತಲು ದ್ವೀಪದಂತೆ ನೀರು ತುಂಬಿಕೊಂಡಿದೆ. ಇನ್ನು ಭದ್ರಾ ಜಲಾಶಯದಿಂದ ನೀರು ಬಿಟ್ಟಿರೋದ್ರಿಂದ ಹೊಳೆಹೊನ್ನೂರಿನಲ್ಲಿಯೂ ಮನೆಗಳಿಗೆ ನೀರು ನುಗ್ಗಿದೆ. ಹೊಳೆಹೊನ್ನೂರು ಪಟ್ಟಣದ ಏಡಿ ಕಾಲೋನಿಯಲ್ಲಿ ಸುಮಾರು 22 ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಇಲ್ಲಿನ ನಿವಾಸಿಗಳಿಗೆ ಹೊಳೆಹೊನ್ನೂರಿನ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಕಾಳಜಿ ಕೇಂದ್ರವನ್ನು ತೆರೆಯಲಾಗಿದೆ. ಒಟ್ಟಿನಲ್ಲಿ ಶಾಂತವಾಗಿದ್ದ ಭದ್ರೆ ಇದೀಗ ಉಗ್ರ ಸ್ವರೂಪವನ್ನು ತಳೆದಿದ್ದು ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಭದ್ರಾ ನದಿಯ ಒಳಹರಿವಿನಲ್ಲಿ ಏರಿಕೆ ಆಗುತ್ತಲೇ ಇದೆ. ಇನ್ನು ರಾಜಕೀಯ ಮುಖಂಡರು ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಕಾಳಜಿ ಕೇಂದ್ರಕ್ಕೆ ತೆರಳಿ ಸಂತ್ರಸ್ತರ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಆದರೆ ಇದಕ್ಕೆಲ್ಲ ಶಾಶ್ವತ ಪರಿಹಾರ ಸಿಗಬೇಕು ಅಂದರೆ ಭದ್ರಾ ಜಲಾಶಯದ ಒಳಹರಿವಿನಲ್ಲಿ ಕಡಿಮೆಯಾಗಬೇಕಾಗಿದೆ. ಒಂದು ವೇಳೆ ಪಶ್ಚಿಮ ಘಟ್ಟ ಮತ್ತು ಮಲೆನಾಡು ಭಾಗದಲ್ಲಿ ಮಳೆಯ ಪ್ರಮಾಣ ಜಾಸ್ತಿಯಾಗಿ ಭದ್ರಾ ಜಲಾಶಯದ ಒಳಹರಿವಿನಲ್ಲಿ ಏರಿಕೆಯಾಗಿ 1,00,000 ಕ್ಯುಸೆಕ್ನಷ್ಟು ನೀರನ್ನು ನದಿಗೆ ಹರಿಸಿದರೆ ಅರ್ಧಕ್ಕರ್ಧ ಭದ್ರಾವತಿಯೇ ಮುಳುಗಡೆಯಾಗುತ್ತೆ. ಹಾಗಾಗಿ ಮಳೆ ಜಾಸ್ತಿಯಾದರೆ ಅಪಾಯ ಕಟ್ಟಿಟ್ಟ ಬುತ್ತಿ.